ನಾನು ದೊಡ್ಡಬಳ್ಳಾಪುರಕ್ಕೆ ಬಂದ ತಕ್ಷಣನೂ ಕೂಡ ನನ್ನಲ್ಲಿ ಒಂದು ಹುಳ ಸೇರ್ಕೊಂಡಿದ್ದು ದೇವರ ಮೈ ಮೇಲೆ ಬರ್ತಾನ. ಇದಕ್ಕೆ ಪುಷ್ಟಿಯನ್ನು ಕೊಟ್ಟಿದ್ದು ಈ ದೆಹಲಿಯ 5 ದಿನಗಳ ಅನುಭವ ಏನಿತ್ತು, ಆ ಶಿಬಿರದಲ್ಲಿ ಪಾಲ್ಗೊಂಡಿದ್ದೇನಿತ್ತು, ಅದು ಇನ್ನೂ ಒಂದಿಷ್ಟು ಪುಷ್ಟಿ ಕೊಟ್ಟಿದ್ದು. ನನಗೆ ಒಂದು ಹೊಸ ಚೈತನ್ಯವನ್ನು ಮೂಡಿಸಿದ್ದು ಸಾಕ್ಷರತಾ ಮಿಷನ್. ಅಲ್ಲಿ ಸಾಕ್ಷರತಾ ಮಿಷನ್ ಅಡಿಯಲ್ಲಿ ಈ ಜನಗಳಿಗೆ, ಹಳ್ಳಿಯ ಜನರಿಗೆ ಸಾಕ್ಷರತೆಯ ಬಗ್ಗೆ ಅರಿವನ್ನು ನಾವು ಹೇಳಿಕೊಡ್ಬೇಕಾಗಿತ್ತು. ಅದಕ್ಕೆ ಒಂದು ಟೈಟಲ್ ಇಡಬೇಕು. ಎಲ್ಲ ತಾಲೂಕುಗಳಿಂದ 10 ತಾಲೂಕುಗಳಿಂದ 10 ಜನವನ್ನು ಕರೆದಾಗ ಅಲ್ಲಿ ಎಲ್ ನರಸಿಂಹಯ್ಯ ಅಂತ ಒಬ್ಬ ಹೆಡ್ ಮಾಸ್ಟರ್, ಅವರು ಇಡೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಿದ್ರು. ಎಲ್ ನರಸಿಂಹಯ್ಯನವರು ದೊಡ್ಡಬಳ್ಳಾಪುರ ತಾಲೂಕಿಗೆ ಈ ಹುಡುಗ ಕೆಲಸ ಮಾಡ್ತಾನೆ, ನಾನು ಆಯ್ಕೆ ಮಾಡ್ತೀನಿ. ಜೊತೆಗೆ ನನಗೆ ಸೀನಿಯರ್ ಮೋಸ್ಟ್ ಆಗಿ ಅದನ್ನು ನೋಡೋಕೆ ಮುನಿರಾಜು ಅಂತಕ್ಕಂಥದ್ದು, ತೂಗ ವಿಜಯ್ ಕುಮಾರ್ ಇವ್ರನ್ನೆಲ್ಲ ಆಯ್ಕೆ ಮಾಡಿ ಇದರ ನಡುವೆ ಜನಾಂದೋಲನ ಕಾರ್ಯಕ್ರಮವೂ ಕೂಡ ಏರ್ಪಾಟಾಗ್ತಾಯಿತ್ತು. ವೈಜ್ಞಾನಿಕ ಚಿಂತನ ಕಾರ್ಯಕ್ರಮಗಳು ಏರ್ಪಾಟಾಗ್ತಾಯಿತ್ತು. ಈ ಚಿಂತನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಂಥ ನಾನು 94ರಲ್ಲಿ ಕಂಠೀರವ ಸ್ಟೇಡಿಯಂನಲ್ಲಿ 2 ದಿನಗಳ ಒಂದು ಸಮಾವೇಶ ಸಾಕ್ಷರತಾ ಮಿಷನ್ ಬಗ್ಗೆ, ಹೇಗೆ ಹಳ್ಳಿಗಳಿಗೆ ಸಾಕ್ಷರತೆಯ ಬಗ್ಗೆ ನಾವು ಅರಿವನ್ನು ಮೂಡಿಸ್ಬೇಕು, ಜನರಲ್ಲಿ ಮನೆಗಳಲ್ಲಿ ಆ ಅಂಗನವಾಡಿ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸಂಜೆ ಸಮಯದಲ್ಲಿ ನಾವು ಹೇಗೆ ಆ ಸಾಕ್ಷರತೆಯ ಬಗ್ಗೆ ಅರಿವನ್ನು ಮೂಡಿಸೋದ್ರ ಬಗ್ಗೆ ಯಾರು ಹೆಬ್ಬೆಟ್ಟು ಒತ್ತುತ್ತಾ ಇದ್ದಾರೆ ಅವರು ಕೊನೆಯ ಪಕ್ಷ ಸೈನ್ ಹಾಕಬೇಕು ಅನ್ನೋ ಮೂಮೆಂಟ್ಗೆ ನಮಗೆ ಅರಿವನ್ನು ಮೂಡಿಸಿ ನಾವು ಆ ಏನು ಸಾಕ್ಷರತೆ ಬಗ್ಗೆ 2 ದಿನಗಳ ಕಾರ್ಯಕಾರ ಮತ್ತು ಸಮಾವೇಶ ನಡೀತು ಅದನ್ನು ತಲೆಗೆ ಹಾಕ್ಕೊಂಡು ನನಗೆ ಅದೊಂದು ಸದೈವ ಕಂಡಿದ್ದು ಏನಾರು ಒಂದಿಷ್ಟು ಕಲ್ಚರಲ್ ಮಾಡಲೇಬೇಕಲ್ಲವೇ ಅಂದರೆ ಜನಗಳನ್ನ ಒಳಗಡೆಗೆ ಸೇರಿಸ್ಕೊಳ್ಬೇಕು. ಒಂದು ಹಳ್ಳಿಗೆ ನೀವು ಹೋಗ್ತೀರಿ, ಜನ ಸೇರಿಸ್ಕೊಳ್ಬೇಕು, ಆಮೇಲೆ ಸಾಕ್ಷರತೆ ಬಗ್ಗೆ ನಾವು ಮಾತನಾಡಬೇಕು, ಇಲ್ಲದ್ರೆ ಖಂಡಿತ ಜನ ಸೇರಲ್ಲ. ಏನು ಮಾಡ್ತೀರಿ ಅಂತ ಹೇಳಿ ಮೊದಲನೇ ದಿನ ನಮಗೆಲ್ಲ ಒಂದು ಟಾಸ್ಕ್ ಕೊಟ್ಟರು. ಅಗೈನ್ ದೇವರು ಬಂದಿದ್ದು, ದೇವರು ಬರೋದಕ್ಕಿಂತ ಮುಂಚೆ ನಾಲಿಗೆ ಮೇಲೆ ಕರ್ಪೂರ ಹಾಕ್ಕೊಳ್ಳೋದು, ಮಳೆಗೆ ಮೇಲೆ ಕೂತ್ಕೊಳ್ಳೋದು, ಈ ಥರದ ಆಮೇಲೆ ನೀರು ಕಂಡುಹಿಡಿಯೋದು, ಇದನ್ನು ಒಂದು 4 ಇವೆಲ್ಲನೂ ಕೂಡ ನನ್ನಲ್ಲಿ ರೆಡಿ ಮಾಡಿಕೊಂಡಿದ್ದೆ. ಯಾಕೆಂದರೆ ಅದೇ ನನ್ನ ಬಂಡವಾಳ ಜನಗಳ ಮಧ್ಯೆ. ಒಂದು ಕಡ್ಡಿ ಹಿಡ್ಕೊಂಡು ಪಾಯಿಂಟ್ ಕಂಡುಹಿಡಿಯೋದು, ಹೇಗೆ ಮೋಸ ಮಾಡ್ತಾರೆ, ಇದೊಂದು ರೀತಿಯ ಮ್ಯಾಜಿಕ್ ಥರನೇ ನಾನು ಅಂದ್ಕೊಂಡಿದ್ದು. ಪ್ರಪ್ರಥಮವಾಗಿ ಪವಾಡ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಇದೊಂದು ರೀತಿಯ ಮ್ಯಾಜಿಕ್ಕು. ಜನರ ಮನಸ್ಸನ್ನು ಈ ಕಡೆಗೆ ಆಕರ್ಷಣೆ ಮಾಡ್ಬೋದು, ಇದರಿಂದ ಒಂದಿಷ್ಟು ಮೂಢನಂಬಿಕೆಗಳನ್ನು, ಅಂದರೆ ಮೂಢನಂಬಿಕೆ ಅಂತಲೂ ಗೊತ್ತಿಲ್ಲ ನನಗೆ, ದೇವರ ಮೈ ಮೇಲೆ ಬರೋ ಸುಳ್ಳು, ಈ ರೀತಿ ಮೋಸ ಮಾಡ್ತಾರೆ, ಹೇಗೆಲ್ಲ ಮೋಸ ಮಾಡ್ತಾರೆ ಅನ್ನೋದು ಹೇಳೋದು. ಜೊತೆಗೆ 92ರಲ್ಲಿ ನನಗೆ ಮತ್ತೊಂದು ನೋವಾಗಿತ್ತು. ಏನಪ್ಪ ಅಂತಂದರೆ 92ರ ಎಂಡಲ್ಲಿ ಕೋಳಾಲದ ಹತ್ರ ಶಿಂದೆಯವರು ಬರ್ತಾಯಿತ್ತು, ಒಂದು ಸಾಸಲು ಮತ್ತು ಕೋಲಾಲ ಅಂತ ಹೇಳಿ ನಡುವೆ ಒಂದೂರಲ್ಲಿ ಅಖಿಲ ಭಾರತ ಪಾದಯಾತ್ರಿ ಲಕ್ಷ್ಮೀ ನರಸಿಂಹಯ್ಯ ಅಂತಕ್ಕಂಥವರು ಕೋಲಾಲದವರು. ಈ ಇದರಲ್ಲಿ ನನಗೆ ಡೆಲ್ಲಿನಲ್ಲಿ ಪರಿಚಯ ಆಗಿದ್ದು, ನಾನು ಹೋಗುವಾಗ ಅವರು ಕೂಡ ನಮ್ಮ ಗುಂಪಲ್ಲಿದ್ದರು. ನಟರಾಜ್ ನೀನು ಇಷ್ಟೆಲ್ಲ ಮಾತನಾಡ್ತೀಯಲ್ಲ ದೇವರು ಬಲ್ಲದ ಸುಳ್ಳು ಅಂತ, ಬಾಯಿಲಿ ನಮ್ಮಲ್ಲಿ ಎಷ್ಟು ಜನ ಸೇರ್ಕೊಳ್ತಾರೆ ಅಂತ ಹೇಳಿ ಕರ್ಕೊಂಡೋಗಿದ್ರು ನೋಡೋಣ ಅಂತ. ದೇವರು ಮಧ್ಯಾಹ್ನ 3 ಗಂಟೆಗೆ ದೇವರು ಬಂತು. ನಾನು ಲಕ್ಷ್ಮೀ ನರಸಯ್ಯ ಅಲ್ಲಿ ಕೂತ್ಕೊಂಡಿದ್ವಿ. ನನಗೆ ಯಥಾ ಪ್ರಕಾರ ಮತ್ತೆ ಅಲ್ಲಿಗೆ ಕರ್ಕೊಂಡೋಗುತ್ತೆ 7ನೇ ಕ್ಲಾಸಲ್ಲಿ. ಅದೇ ಜನ ಎಲ್ಲ ಮುಗ್ಧರಾಗಿದ್ದಾರೆ. ಗುಡಿಸ್ಲು
ಅಲ್ಲಿ ಜನ ಎಲ್ಲ ಮುಂದೆಗಡೆ ಕೂತಿದ್ದಾರೆ. ದೇವರು ಬಂದು ಇಟ್ಕೊಂಡು ಈ ವೀರಾವೇಶದಿಂದ ಕುಣ್ಕೊಂಡು ತ್ರಿಶೂಲ ಕೈಲಿ ಇಟ್ಕೊಂಡು, ಏ ಮಗನೇ ಹೇಳು, ಮಗಳೇ ನಿಂದೇನು ಅಂತ ಹೇಳ್ತಾ ಇದ್ದ. ನಾನು ಮಧ್ಯದಲ್ಲಿ ಅಖಿಲ ಭಾರತ ಪಾದಯಾತ್ರೆ ಲಕ್ಷ್ಮೀನರಸಯ್ಯ ಸುಮ್ಮ ಕೂತ್ಕೊಂಡು ನೋಡ್ಕೊ ನೀನು ಅಂತ ಹೇಳಿ ಸನ್ನೆ ಮಾಡ್ತಿದ್ರು. ನನಗೆ ಸಿಟ್ಟು, ಏಯ್ ನಿಜವಾಗ ನೀನು ದೇವ್ರು ಬರುತ್ತೆ ಅನ್ನೋದಾಗಿದ್ರೆ ಇವರು ಎಷ್ಟು ಕಿಲೋಮೀಟರ್ ಜರ್ನಿ ಮಾಡ್ಕೊಂಬಂದಾರೆ, ಇಡೀ ದೇಶ ಸುತ್ತಿದ್ದಾರೆ ಹೇಳಿ ನೋಡ್ಬಿಡೋಣ ಅಂತ ನನಗೆ ಪ್ರಶ್ನೆ ಮಾಡ್ತೀಯೇನೋ. ನೀನು ದೇವರಲ್ವಾ, ನಿನಗೆ ತಾಕತ್ತಿದ್ರೆ ನೋಡಿ, ಹಿರಿಯ ಜೀವಿ ಇದ್ದಾರೆ ಇವರು, ಕಾಲ್ನಡಿಗೆಯಲ್ಲಿ ಇಡೀ ದೇಶವನ್ನು ಸುತ್ಕೊಂಬಂದಿದ್ದಾರೆ, ಎಷ್ಟು ಕಿಲೋಮೀಟ್ರ್ ಸುತ್ಕೊಂಬಂದಿದ್ದಾರೆ ಅಂತ ನೀನು ಹೇಳಿದ್ರೆ ನಿನ್ನ ತಾಕತ್ ಗೊತ್ತಾಗುತ್ತೆ ದೇವರು ಬರುತ್ತೆ ಇಲ್ಲ ಅಂತ. ಅವನಿಗೇನು ಸಿಟ್ಟು ಬತ್ತೋ ಗೊತ್ತಿಲ್ಲ, ಆವೇಶಕ್ಕೊಳಗಾದ. ಅಲ್ಲಿ ದೇವ್ರ ಮುಂದೆ ನಿಂಬೆಹಣ್ಣು ತ್ರಿಶೂಲಕ್ಕೆ ಚುಚ್ಚಿದ್ರು, ಕೈಗೆ ಹಿಂಗೆ ತಗೊಂಡ, ದೇವ್ರ ಹಿಂಗೆ ಕಣ್ಣು ಬಿಟ್ಟ, ಸೈಡಿಗೆ ಕಣ್ಣು ಬಿಟ್ಟ, ಏ ಅಂತ ಹೇಳಿ ಹಿಂಗೆ ಹಾಕಿ ಸೀದಾ ಹೊಡೆದ. ಬಂದು ತ್ರಿಶೂಲ ಇಲ್ಲಿ ತಗಲ್ತು, ಇನ್ನೂ ಮಾರ್ಕಿದೆ. ಅಲ್ಲಿ ರಕ್ತ ಬರ್ತಾ ಇದೆ, ನಾನು ಇಟ್ಕೊಂಡಿದ್ದೀನಿ. ನಾನು ಹೇಳಿದೆ, ಲಕ್ಷ್ಮೀನರಸಯ್ಯ ಹೇಳಿದ್ರು, ನಾನು ಹೇಳಿದೆ ಬೇಡಪ್ಪ, ಸುಮ್ಮನೆ ವೀಕ್ಷಣೆ ಮಾಡಕ್ಕೆ ನೀನು ಕರೆದಿರೋದು, ಊರಿನ ಉಸಾಬರಿ ನಿನಗೆ ಹಾಕೋಬೇಕು ಹುಲಿಕಲ್ ತಿಳ್ಕೊ. ಇಲ್ಲ ಸರ್, ದೇವ್ರು ಬರಲ್ಲ ಸರ್. ಆ ಜನ ಎಲ್ಲ ನೋಡು, ನನ್ನ ಮಗನಿಗೆ ದೇವರು ಇಲ್ಲಿ ಬರಲ್ಲ ಅಂತ ಅಂದಿದ್ದಕ್ಕೆ ಏನೆಲ್ಲ ನೋವಾಯಿತು ಅಂತ ಜನ ಜನ ಗುಜು ಗುಜು ಹೇಳಿ ಇಟ್ಕೊಳ್ರಿ ಅವನಿಗೆ. ಸರಿಯಾಯಿತು, ದೇವರು ಸರಿ ಮಾಡಿಬಿಟ್ಟ, ಅವನಿಗೆ ದೇವರು ಬರಲ್ಲ ಅಂತ ಹೇಳ್ತಾನೆ ಅಂತ ಜನ ಅವ್ರ ಭಾಷೆಯಲ್ಲಿ. ಯಾವ ದೇವರು ನನಗೆ ತ್ರಿಶೂಲ ಎಷ್ಟು ರಕ್ತ ಬರಂಗಾಯ್ತೋ, ದೇವ್ರು ಬಿಟ್ಟೋಯ್ತು ಅವನಿಗೆ. ಅಮಾಯಕಂತಾರ, ಏನಾಯ್ತಪ್ಪ ಹಂಗೆಲ್ಲ ಅನ್ನಬಾರ್ದಪ್ಪ, ನೋಡು ನೋವಾಯಿತು ಅಂತ ಅವನೇ ಬಂದು ಬಟ್ಟೆ ಕಟ್ಟೋದು. ನನಗೆ ತರ್ಚ್ಕೊಂಬಿಟ್ಟಿತ್ತು, ರಕ್ತ ಬಂತು, ಬಟ್ಟೆ ಕಟ್ಟಿದ್ದು. ನಾಟಕ ಯಾಕ್ರಿ ಮಾಡ್ತೀರಿ ಅಂತ ನಾನೆಲ್ಲ ಸಿಟ್ಕೊಂಡ್ರು. ಅವನು ಗೊತ್ತಿಲ್ಲದಂಗೆ ಹಂಗೆಲ್ಲ ಅನ್ನಬಾರ್ದು, ಯಜಮಾನ್ರೆ ಕರ್ಕೊಂಡು ಹೋಗ್ಬಿಡಿ ಅಂತ ಹೇಳಿ ನನ್ನ ಸಾಗ ಹಾಕಿದರು. ಇದು ಕೂಡ ನನ್ನ ಕಣ್ಣು ಮುಂದೆ ಇತ್ತು. ಅದಕ್ಕೆ ಅವತ್ತು ನೀವೇನು ಕೊಡ್ತೀರಾ ಅಂತಂದಾಗ, ನಾನು ಒಂದು ನೀರು ಬರೋದು, ಹಿಂಗಂದರೆ ಸ್ವಲ್ಪ ಬಕ್ಸಿ ನೀರು ಬರೋದು, ಮತ್ತು ಖಾಲಿ ನೀರು ಬರೋದು, ಖಾಲಿ ಖಾಲಿ ಕೊಡದಲ್ಲಿ ನೀರು, ಕೈ ಮೇಲೆ ಬೆಂಕಿ ಉರಿಸ್ಕೊಳ್ಳೋದು, ತೆಂಗಿನಕಾಯಿ ನಿಂತ್ಕೊಳ್ಳೋದು. ಮತ್ತು ತೆಂಗಿನಕಾಯಿ ಯಾಕೆ ನಿಂತ್ಕೊಳ್ಳುತ್ತೆ ಅಂತ ಹೇಳಿ ಕಂಠೀರವ ಸ್ಟೇಡಿಯಮಲ್ಲಿ ನನಗೆ ಒಂದು ಆ ಭಾಷಣ ಮಾಡಲಿಕ್ಕೆ ಅವಕಾಶ ಆಯಿತು. ಆ ಪ್ರಾಕ್ಟಿಕಲ್ಲು ಇಡೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜನ ಬಂದು ನೋಡ್ಕೊಂಡು ಹೋಗ್ತಾಯಿದ್ರು. ನಿಂತ ಜಾಗದಲ್ಲಿ ನಾವು ಒಂಚೂರು ಸಾಕ್ಷರತೆ ಬಗ್ಗೆ ಅರಿವು ಮೂಡಿಸ್ತಾ ಇದ್ದಾಗ ಬೀದಿ ನಾಟಕಗಳಲ್ಲಿ ವಸುಂಧರ ಮತ್ತು ಚಂಪಕಮಾಲಿನಿ ಶಶಿಧರ್ ಬಾರಿಗಡ್ ಈ ತಂಡ ಏನಿತ್ತು ಆ ತಂಡದಲ್ಲಿ ಈ ಕೆಲಸವನ್ನು ನಾನು ಮಾಡಿದಾಗ ಇಡೀ ಕೇಂದ್ರ ಬಿಂದುವಾಗಿ ನಾನು ಅಲ್ಲಿ ಹೊರಬಂದೆ. ಆವಾಗ ಒಂದಿಷ್ಟು ಇಡೀ ರಾಜ್ಯ ಮಟ್ಟದ ಕಾರ್ಯಕಾರ ಅಲ್ಲ, ಜಿಲ್ಲಾ ಮಟ್ಟದ್ದಾದರೂ ರಾಜ್ಯಕ್ಕೆಲ್ಲ ಹೋಗೋಂಥದ್ದು ಪೇಪರ್ಗಳಲ್ಲಿ ತುಂಬ ಚೆನ್ನಾಗಿ ಬಂತು. ಬಂದಾದ ಮೇಲೆ ಸಣ್ಣ ಪುಟ್ಟ ಲೇಖನಗಳು ಪೇಪರಲ್ಲಿ ಬರ್ತಾ ಇದ್ದಂಥದ್ದು, ಏನೇ ಸಣ್ಣ ಕೆಲಸಗಳಾದರೂ ಕೂಡ ಪೇಪರ್ ಬಂದಿದ್ದು. ಆಮೇಲೆ ನನಗೆ ಕೋಲು ಕಿನ್ನರಿನಲ್ಲಿ ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ಮಾಡಿ ನಾನು ನಡೆಸಿದ್ದು ಇವೆಲ್ಲವೂ ಕೂಡ ನನಗೆ ಆಗಾಗ್ಗೆ ಪೇಪರ್ ಕಟ್ಟಿಂಗ್ನ ಇಟ್ಕೊಳತ್ತಿದ್ದೆ. ಪೇಪರಲ್ಲಿ ನನ್ನ ಹೆಸರು ಬಂದರೆ ನನಗೆ ತುಂಬ ಖುಷಿಯಾಗೋದು, ಹೇ ಪೇಪರಲ್ಲಿ ನನ್ನ ಹೆಸರು ಬಂದಿದೆ. ಒಂದು ಸಣ್ಣ ಪೇಪರಲ್ಲಿ ಒಂದು ಸಾಹಸ್ಯವನ್ನು ಬರೆದಿದ್ದೆ. ನಮ್ಮ ದೊಡ್ಡಬಳ್ಳಾಪುರದಿಂದ ಅರಳುಮಲ್ಲಿಗೆಗೆ ಹೋಗೋ ದಾರಿನಲ್ಲಿ ಅರಳುಮಲ್ಲಿಗೆಯ ಊರಿನ ಮುಂದೆ ಸಾಲಾಗಿ ಬನ್ನಿ ಕೃತಕ ಗರ್ಭಧಾರಣೆ ಮಾಡಲಾಗುವುದಂತ ನೇಮಿತ್ತು. ಸಾಲಾಗಿ ಬನ್ನಿ ಕೃತಕ ಗರ್ಭಧಾರಣೆ ಮಾಡಲಾಗುವುದು ಅಂತ, ಅದು ಪಶುವೈದ್ಯ ಶಾಲೆ. ಜನ ಕ್ಯೂ ನಿಂತಿದ್ರು, ಆದರೆ ಅಲ್ಲಿ ಬರೆದಿದ್ದೇನು ಅಂದರೆ ಸಾಲಾಗಿ ಬನ್ನಿ ಕೃತಕ ಗರ್ಭಧಾರಣೆ ಮಾಡಲಾಗುವುದು ಅಂತ. ನನಗೆ ನಗು ಬಂದ್ಬಿಟ್ಟಿತ್ತು, ಯಾಕೆಂದರೆ ಸಾಕ್ಷರತೆ ಬಗ್ಗೆ ಅರಳುಮಲ್ಲಿಗೆಗೆ ಹೋದಾಗ ಅಲ್ಲಿತ್ತು, ನಾನು ಬರೆದಿದ್ದೆ ನೋಡಿ ಎಂಥ ಒಂದು ಇದು ಹಾಸ್ಯ ಲೇಖನ ಬರ್ತಿದ್ದೆ, ಸಾಲಾಗಿ ಬನ್ನಿ ಕೃತಕ ಗರ್ಭಧಾರಣೆ ಅಂತ. ಅಲ್ಲ,
ಸಾಲಾಗಿ ಬನ್ನಿ ಹಸುಗಳೊಂದಿಗೆ ದನಗಳೊಂದಿಗೆ ದನಗಳಿಗೆ ಕೃತಕ ಗರ್ಭಧಾರಣೆ ಮಾಡಲಾಗುವುದು ಅಂತ ಇದ್ಬೇಕಾಗಿತ್ತು. ಆಗ ಚೇಂಜ್ ಮಾಡಿಸ್ತೆ. ಇದೆಲ್ಲದರ ಅನುಭವ ಆ ಕಂಠೀರವ ಸ್ಟೇಡಿಯಂನಲ್ಲಿ ಆದಂತಹ ಒಂದಿಷ್ಟು ಬದಲಾವಣೆ ಒಂದಿಷ್ಟು ಚೈತನ್ಯವನ್ನು ಜನರ ಮಧ್ಯೆ ಜನರನ್ನು ಆಕರ್ಷಣೆ ಮಾಡಲಿಕ್ಕೆ ಜನರಲ್ಲಿ ಒಂದು ವೈಜ್ಞಾನಿಕ ಚಿಂತನೆಯನ್ನು ತಿಳಿಸಲಿಕ್ಕೆ ಸ್ಟೇಜ್ ಆಗಿದ್ದು 1994 ಕಂಠೀರವ ಸ್ಟೇಡಿಯಂನಲ್ಲಿ ನಡೆದಂತಹ ಆ ಸಮಾರಂಭ. ಮತ್ತು ಒಂದಿಷ್ಟು ಮೆದುಳಿಗೆ ಕಸರತ್ತು ಸಿಕ್ಕಿದ್ದು ಸಾಹಿತ್ಯ ಸಿಕ್ಕಿದ್ದು 5 ದಿನಗಳ ಕಾಲ ನಡೆದಂತ ಡೆಲ್ಲಿಯಲ್ಲಿ ನಡೆದಂತ ಆ ರಾಷ್ಟ್ರೀಯ ಸಮ್ಮೇಳನ ಮತ್ತು ಅಕ್ಷರ ಬೆಳಕಿಗೆ ನನ್ನನ್ನು ಆಯ್ಕೆ ಮಾಡಿ ದೊಡ್ಡಬಳ್ಳಾಪುರ ತಾಲೂಕಿಗೆ ಮೊದಲು ಕೊಟ್ಟು ಇಡೀ ದೊಡ್ಡಬಳ್ಳಾಪುರ ತಾಲೂಕನ್ನು ನೋಡ್ಕೊಳ್ಳುವಂಥದ್ದು ಶಿಕ್ಷಕರಿಗೆ ಇದರ ಬಗ್ಗೆ ಅರಿವು ಮೂಡಿಸೋದು ಮತ್ತು ತಾಲೂಕು ಆಡಳಿತದೊಂದಿಗೆ ತಹಸೀಲ್ದಾರರ ಜೊತೆ ಇಡೀ ಹಳ್ಳಿ ಹಳ್ಳಿಯನ್ನು ಸಂಜೆನಲ್ಲಿ ಸುತ್ತಂಥದ್ದು ಇವೆಲ್ಲದರ ಹೊಸ ಅನುಭವ ಒಬ್ಬ ಆಕ್ಟಿವ್ ಪರ್ಸನ್ ಅನ್ನಾಗಿ ನನ್ನನ್ನು ಮಾಡಿಕೊಡ್ತು ಅಕ್ಷರ ಬೆಳಕು. ಆತ್ಮೀಯರೇ, ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ದೆವ್ವಾಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ. ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ.